ಸ್ವಾಮಿ ಪ್ರೊಫೆಸರ್ ಸಾಹೇಬ್ರೇ, ಇದು ರಸ್ತೆ ಲೈಬ್ರರಿ ರೂಮ್ ಅಲ್ಲ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಡೀರಿ. ಮನೆಗೆ ಹೋದ್ಮೇಲೆ ಬೇಕಾದಷ್ಟು ಪುಸ್ತಕ ಮುಗ್ಚ ಹಾಕೋರಂತೆ. ಇನ್ನೇನು ಪುಸ್ತಕ ಮುಗಿಸಿದೆ ದೋಸೆ ಮುಗ್ಚ ಹಾಕ್ತೀನಿ ಅಂತ ತಿಳ್ಕೊಂಡ್ಯಾ? ಯಾರು ಗೊತ್ತಪ್ಪ, ಪುಸ್ತಕ ಅಂತ ತಿಳ್ಕೊಂಡು ದೋಸೆ ಮುಗ್ಚ ಹಾಕೋರಿ ನೀವು. ಸ್ವಲ್ಪ ಇರಿ, ಹೂ ತಗೊಂಡ್ಬರ್ತೀನಿ. ಹುಷಾರಾಗಿರಿ, ನಿಧಾನವಾಗಿ ತಗೊಂಡ್. ಏನ್ ಪ್ರಮೀಳ ಅವರೇ, ಮರವು ಮರವು ಅಂತ ನನಗೆ ಹೇಳ್ತಾ ಇದ್ರಲ್ಲ, ಕೈ ಹಿಡಿದು ಗಂಡನ್ನೇ ಮರೆತು ಬರ್ತಾ ಇದ್ರಲ್ಲ ನೀವು, ಮರವು ನಿಮಗೋ ಅಥವಾ ನನಗೋ? ಯಾಕೆ ಯಾ ಓ ಮೈ ಗಾಡ್, ಐ ಆಮ್ ವೆರಿ ಸಾರಿ. ನಮ್ಮ ಆಕೆ ಸೇಮ್ ಇದೇ ತರ ಸೀರೆ ಉಟ್ಕೊಂಡಿದ್ದಾಳೆ. ಅದೇನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಹೂನ್ ಅಂಗಡಿ ಇದೆಯಲ್ಲ, ಅಲ್ಲಿ ನೋಡಿದ್ರ ಆಕೆ. ಕ್ಷಮಿಸಿ, ಏನ್ ತಪ್ಪು ತಿಳ್ಕೋಬೇಡಿ, ಪರವಾಗಿಲ್ಲಮ್ಮ ಪರವಾಗಿಲ್ಲ, ಹೋಗ್ಲಿ ಹೋಗೋಣ. ಇದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತೀರಿ? ಆಗಿದ್ದಾಗೋಯ್ತಪ್ಪ. ಪಾಪ ಆಕೆ ಏನ್ ತಿಳ್ಕೊಂಡ್ಬಿಟ್ರು ಏನೋ, ನನ್ಗೆ ಯಾಕಾದ್ರೂ ಈ ಮರವೇ ಬಂತು, ಇದು ಯಾವ ತೊಲಗ್ ಹೋಗುತ್ತೋ ಏನೋ ಒಂದೂ ಗೊತ್ತಾಗ್ತಾ ಇಲ್ಲ. ಸರ್ ಬಂದು ಹೋಗೋಣ. ಒಂದ್ ಕೆಲಸ ಮಾಡಿ, ನನ್ ಬೆರಳಿ ಹಿಡ್ಕೊಳ್ಳಿ. ಬಿಡ 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 ಬಿಡ, ಹಾಗೆ ಬರ್ತೀನಿ.